ಚೌಕಾ ಸಿನಿಮಾ ಮಾಡಿದ್ರು ಅದಾದ ನಂತರ ದರ್ಶನ್ ಸರ್ ಪ್ರೀವಿಯಸ್ ಸಿನಿಮಾ ಮಾಡಿದ್ರು ರಾಬರ್ಟ್ ಬಿಗ್ಗೆಸ್ಟ್ ಓಪನಿಂಗ್ ಪಡ್ಕೊಂಡಂತ ಸಿನಿಮಾ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಹೌದು ಸೊ ತರುಣ್ ಸುಧೀರ್ ಆಸ್ ಅ ಡೈರೆಕ್ಟರ್ ಆಗಿ ಎಷ್ಟು ಸಪೋರ್ಟಿವ್ ನಾನು ತರುಣ್ ಸರ್ ಬಗ್ಗೆ ಎಲ್ಲಿ ಶುರು ಮಾಡಲಿ ಆಕ್ಚುಲಿ ಅವರಂತ ಒಂದು ಡೆಡಿಕೇಟೆಡ್ ಕಮಿಟೆಡ್ ಪ್ಯಾಷನೇಟ್ ಡೈರೆಕ್ಟರ್ ನನಗೆ ತುಂಬ ಇನ್ಸ್ಪೈರಿಂಗ್ ಆಗಿದೆ ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಡೈರೆಕ್ಟರ್ ಚೇರಲ್ಲಿ ಕೂತ್ವಾಗ ಅವರು ಆ ವಿಷನ್ ಜೊತೆ ಆ ಶಾರ್ಪ್ನೆಸ್ ಜೊತೆ ಕೆಲಸ ಮಾಡ್ತಾರೆ ಆ್ಯಂಡ್ ನನ್ನ ಜೊತೆ ಅಂದರೆ ಅವರು ಅಷ್ಟು ಪೇಷಂಟ್ ಆಗಿ ಫ್ರೆಂಡ್ಲಿ ಆಗಿ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಆ್ಯಕ್ಟಿಂಗ್ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಏನಾದರೂ ಇರಲಿ ಅವ್ರು ನನ್ನ ಜೊತೆ ಮಾತಾಡುವಾಗನೇ ಅವರು ತುಂಬ ಫ್ರೆಂಡ್ಲಿ ಆಗಿ ಡೌನ್ ಟು ಅರ್ತ್ ಆಗಿ ನನ್ನನ್ನು ಅವರು ಈಕ್ವಲ್ ಆಗಿ ನೋಡ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತರುಣ್ ಸರ್ ಅವ್ರದ್ದು ಆ ಮೂವಿಲಿರೋ ಪ್ಯಾಷನು ಕಾಟರ ಮಾಡ್ತಾ ಇರುವಾಗ ಅವ್ರದ್ದು ಆ ವಿಷನ್ನ ಲೈಫ್ಗೆ ತರಬೇಕು ಸ್ಕ್ರೀನ್ಗೆ ತರಬೇಕಂತ ಆ ಪ್ಯಾಷನ್ ನೋಡಿ ನನಗೆ ನಾನು ಹೇಳಬೇಕು ನನಗೆ ನನಗೆ ಅದೃಷ್ಟ ಆ ಥರ ಒಂದು ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಮೂವಿಯಲ್ಲಿ ಅಂತ ಆ್ಯಂಡ್ ಪ್ಯಾಕಪ್ ಆದ ತಕ್ಷಣ ತರುಣ್ ಸರ್ ಇಸ್ ವೆರಿ ಡಿಫ್ರೆಂಟ್ ಅವರು ಒಂದು ಫ್ರೆಂಡ್ ಆಗಿ ಜೋಕ್ಸ್ ಮಾಡ್ತಾ ಊಟ ಬಗ್ಗೆ ಮಾತಾಡಿ ಅವ್ರು ಈಸ್ ವೆರಿ ಬಿಗ್ ಫುಡಿ ಸೊ ನಾವು ಆಲ್ವೇಸ್ ಊಟ ಬಗ್ಗೆ ಮಾತಾಡ್ತಾ ಇರ್ತೀವಿ ಜೋಕ್ಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ಆ ಒಂದು ಕಾಂಬಿನೇಷನ್ ಆಫ್ ಪರ್ಫೆಕ್ಟ್ ಡೈರೆಕ್ಟರ್ ಪರ್ಫೆಕ್ಟ್ ಫ್ರೆಂಡ್ ಅಂತ ನಾನು ಹೇಳ್ಬೋದು ತರುಣ್ ಸರ್ ಬಗ್ಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ ಥರ ಒಂದು ಫೀಲಿಂಗ್ ಇದೆ ಅವ್ರ ಜೊತೆ ಆ್ಯಂಡ್ ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೇ ಇಲ್ಲ ಡಿಸಿಪ್ಲಿನ್ ಬಗ್ಗೆ ಡೆಡಿಕೇಶನ್ ಬಗ್ಗೆ ಕಮಿಟ್ಮೆಂಟ್ ಬಗ್ಗೆ ಪ್ಯಾಷನೇಟ್ ಫಿಲ್ಮ್ ಮೇಕಿಂಗ್ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ದಾರೆ ನಾನು ತುಂಬ ಕಲ್ತಿದ್ದೀನಿ ತರುಣ್ ಸರಿಂದ